ನನ್ನೆಲ್ಲ ಆತ್ಮೀಯ ವೀಕ್ಷಕರೇ, ಇಂದು ನಾವು ITR ಫಿಲ್ಲಿಂಗ್ ಮಾಡುವುದು ಹೇಗೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡುವುದು ಹೇಗೆ ಅನ್ನುವ ವಿಚಾರವನ್ನ ತಿಳಿದುಕೊಳ್ಳೋಣ. ನೀವು ಯಾವುದಾದರೂ ಬ್ರೌಸರ್ ಅಲ್ಲಿ ಇ ಫಿಲ್ಲಿಂಗ್ ಲಾಗಿನ್ ಅಂತ ಟೈಪ್ ಮಾಡಿ, ಆಗ ನಿಮಗೆ ಇ ಫಿಲ್ಲಿಂಗ್ ಹೋಮ್ ಪೇಜ್ ಅಂತ ಬರುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ನಿಮಗೆ ವೆಬ್ಸೈಟ್ ಏನಾಗುತ್ತೆ ಲೋಡಿಂಗ್ ಅಂತ ತೋರಿಸುತ್ತೆ. ಎಸ್, ಲೋಡಿಂಗ್ ಆದ ತಕ್ಷಣ ಈ ರೀತಿಯಾಗಿರ್ತಕ್ಕಂಥ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಲಾಗಿನ್ ಅಂತ ನೋಡ್ತಾ ಇದ್ದೀರಿ. ಯಾರು ಇನ್ನೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ಇ ಫಿಲ್ಲಿಂಗ್ ವೆಬ್ಸೈಟ್ಗೆ ಇನ್ನೂ ರಿಜಿಸ್ಟರ್ ಆಗಿಲ್ವೋ ಅವರು ರಿಜಿಸ್ಟರ್ ಆಗೋದು ಹೇಗೆ ಅನ್ನೋತಕ್ಕಂಥ ಒಂದು ವಿಡಿಯೋನ ನಾನು ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ಮೇಲ್ಗಡೆ ಕೊಟ್ಟಿದ್ದೀನಿ. ಎಸ್, ಈಗ ನಾವು ನೇರವಾಗಿ ಲಾಗಿನ್ ಆಗೋಣ. ಲಾಗಿನ್ ಆಗಬೇಕಾದ್ರೆ ನಿಮ್ಮ ಯೂಸರ್ ಐ ಡಿ ಪಾನ್ ಕಾರ್ಡ್ ಆಗಿರುತ್ತೆ. ಕಂಟಿನ್ಯೂ ಅಂತ ಕೊಡಿ. ಅದಾದ ನಂತರ ನಿಮ್ಮ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಿಕೊಳ್ಳಿ. ಪಾಸ್ವರ್ಡ್ ಅನ್ನ ಹಾಕಿಕೊಂಡ ನಂತರ ಕಂಟಿನ್ಯೂ ಅಂತ ಕೊಡಿ. ಈ ರೀತಿಯಾಗಿರ್ತಕ್ಕಂತ ಒಂದು ಹೋಮ್ ಪೇಜ್ ಅಂತ ಅಂದ್ರೆ ನಿಮ್ಮ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಕ್ಕಂತ ಫೈಲ್ ನೌ ಅಂತ ತಾವು ನೋಡ್ತಾ ಇದ್ದೀರಿ. ಈ ಫೈಲ್ ನೌ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಅಸೆಸ್ಮೆಂಟ್ ಇಯರ್ ಅಂತ ಬರ್ತಾ ಇದೆ. ಇಲ್ಲಿ 2022-23 ಕರೆಂಟ್ ಇಯರ್ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇರೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಡಿ. ಸೆಲೆಕ್ಟ್ ಮೋಡ್ ಆಫ್ ಫಿಲ್ಲಿಂಗ್ ಆನ್ಲೈನ್ ಅಂತ ಕೊಡಿ, ಕಂಟಿನ್ಯೂ ಕೊಡಿ. ಎಸ್, ಟು ಫೈಲ್ ಫ್ರೆಶ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತಿದೆಯಲ್ಲ, ಇಲ್ಲಿ ಸ್ಟಾರ್ಟ್ ನ್ಯೂ ಫಿಲ್ಲಿಂಗ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಂಡಿವಿಜುವಲ್ ಮೇಲೆ ಅದೇನಾಗಬೇಕು ತಗೋಬೇಕು, ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಸೆಲೆಕ್ಟ್ ITR ಫಾರ್ಮ್ ಅಂತಿದೆ, ITR 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಾನು ಹೇಳ್ತಕ್ಕಂಥದ್ದು ಸ್ಯಾಲರಿ ಪರ್ಸನ್ಗಳಿಗೆ ಮಾತ್ರ, ಅಂದ್ರೆ ಯಾರು ವೇತನವನ್ನ ಪಡ್ಕೊಳ್ತಾ ಇದ್ರಿ ಅವರು ITR 1 ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೊಸೀಡ್ ವಿತ್ ITR 1 ಅಂತ ಕೊಡಿ. ಎಸ್, ಲೆಟ್ ಅಸ್ ಗೆಟ್ ಸ್ಟಾರ್ಟೆಡ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾಕೆ ಇನ್ಕಮ್ ಟ್ಯಾಕ್ಸ್ ಅನ್ನ ತುಂಬುತ್ತಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ರಿಟರ್ನ್ ಅನ್ನು ಯಾಕೆ ಮಾಡ್ತಾ ಇದ್ರಿ ಅಂದಾಗ, ಟ್ಯಾಕ್ಸೇಬಲ್ ಇನ್ಕಮ್ ಈಸ್ ಮೋರ್ ದೆನ್ ಬೇಸಿಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕೊಡಿ. ಕಂಟಿನ್ಯೂ ಮಾಡಿ. ಆಗ ಈ ರೀತಿಯಾಗಿರ್ತಕ್ಕಂಥ ಪರ್ಸನಲ್ ಇನ್ಫಾರ್ಮೇಶನ್, ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಈ ರೀತಿ ರಿಟರ್ನ್ ಸಮರಿ ಬರುತ್ತೆ. ನೀವು ಮೊದಲನೇದಾಗಿ ಪರ್ಸನಲ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡುವ ಮುನ್ನ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ನಿಮ್ಮ 26AS ಅನ್ನ ಒಂದ್ಸಾರಿ ನೋಡ್ಕೋಬೇಕಾಗುತ್ತೆ, AIS ಅನ್ನ ಒಂದ್ಸಾರಿ ನೋಡ್ಕೋಬೇಕಾಗುತ್ತೆ, ಹಾಗೆಯೇ ನಿಮ್ಮ 16A ಫಾರ್ಮ್ ನಿಮ್ಮ ಹತ್ರ ಇರ್ಬೇಕಾಗತ್ತೆ, ಬ್ಯಾಂಕ್ನಿಂದ ಬಂದಿರತಕ್ಕಂಥ ಇಂಟ್ರೆಸ್ಟ್ ಕೂಡ ನಿಮ್ಮ ಹತ್ರ ಇರ್ಬೇಕಾಗತ್ತೆ, ಹೋಮ್ ಲೋನ್ ಏನಾದ್ರು ಮಾಡಿದ್ರೆ ಹೋಮ್ ಲೋನ್ ಇಂಟ್ರೆಸ್ಟ್ ಕೂಡ ನಿಮ್ಮ ಹತ್ರ ಇರ್ಬೇಕಾಗತ್ತೆ, ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಕಟ್ಟಿದ್ದೀರಿ ಅಂತಕ್ಕಂಥ ಮಾಹಿತಿ ನಿಮ್ಮ ಹತ್ರ ಇರ್ಬೇಕಾಗತ್ತೆ. ಓಕೆ, ಈಗ ಪ್ರೊಫೈಲ್ ಅನ್ನ ಒಂದ್ಸಾರಿ ನೋಡ್ಕೊಳ್ಳಿ. ಏನಾದರೂ ತಪ್ಪುಗಳಿದ್ರೆ ಮಾತ್ರ ಏನ್ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಳ್ಳಿ. ಇಲ್ಲದೆ ಇದ್ರೆ ನೇಚರ್ ಆಫ್ ಎಂಪ್ಲಾಯ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಇದ್ರೆ ಸ್ಟೇಟ್ ಗೌರ್ಮೆಂಟ್ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಅಥವಾ PSU ಇದ್ರೆ PSU ಇರಲಿ, ಯಾವ್ದು ಬೇಕೋ ನಿಮ್ಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಆರ್ ಯು ಆಫ್ಟಿಂಗ್ ಟು ನ್ಯೂ ಟ್ಯಾಕ್ಸ್ ರೆಸ್ಯೂಮ್ ಅಂತ ಹೇಳ್ತಾ ಇದೆ. ನೀವು ನ್ಯೂ ಟ್ಯಾಕ್ಸ್ ಏನಾದರೂ ಮಾಡ್ತಾ ಇದ್ರೆ ಅದಕ್ಕೆ ಎಸ್ ಅಂತ ಕೊಡಬೇಕು, ಓಲ್ಡ್ ಟ್ಯಾಕ್ಸ್ ಅಲ್ಲೇ ಮಾಡ್ತಾ ಇದ್ರೆ ನೋ ಅಂತ ಕೊಡಿ. ಕೊಟ್ಟು ಇಲ್ಲಿ ನೀವು ವ್ಯಾಲಿಡೇಟ್ ಇರತಕ್ಕಂಥ ಒಂದು ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸೆಲೆಕ್ಟ್ ಫಾರ್ ರೀಫಂಡ್ ಅಂದಾಗ ಇದನ್ನ ಈ ತರ ನೀವು ಜಗ್ಗಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಕೌಂಟ್ ಅನ್ನ ಕನ್ಫರ್ಮ್ ಅಂತ ಕೊಡಿ. ಎಸ್, ಈಗ 1 ಹಂತದಲ್ಲಿ ನಾವೇನ್ ಮಾಡಿದೀವಿ. ಇನ್ನ 2 ಹಂತ ತಗೊಳ್ಳೋಣ, ಗ್ರಾಸ್ ಟೋಟಲ್ ಇನ್ಕಮ್. ಇಲ್ಲಿ ನೋಡಿ, ತನ್ನಿಂದ ತಾನೇ ಏನಾಗ್ತಾ ಇದೆ, ಸ್ಯಾಲ್ರಿ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದಾಗ, ಇವರು ETDS ಅನ್ನ ಮಾಡಿದ್ದಾರೆ, ಹೀಗಾಗಿ ಇವರು ಎಲ್ಲಾ ಸ್ಯಾಲ್ರಿ ಏನಾಗುತ್ತೆ ಇಲ್ಲಿ ಹೈಲೈಟ್ ಆಗುತ್ತೆ, ಇವ್ರು ಏನ್ ಪಡ್ಕೊಂಡಿದ್ದಾರೆ ಅದು ಹೈಲೈಟ್ ಆಗುತ್ತೆ. ಇಲ್ಲಿ ನೋಡಿ, ಅವರ ತಗೊಂಡಿರ್ತಕ್ಕಂಥ ಎಲ್ಲ ವೇತನ ಆಗಿರ್ಬೋದು ಎಲ್ಲವೂ ಏನಾಗಿದೆ ಇಲ್ಲಿ ಬಂದಿರತಕ್ಕಂಥದ್ದು. ಒಂದೇಳೆ ಇದು ಏನಾದರೂ ತಪ್ಪಾಗಿದ್ರೆ ನೀವೇನ್ ಮಾಡ್ಕೋಬೇಕಾಗತ್ತೆ, ಇದನ್ನ ಸರಿ ಮಾಡ್ಕೋಬೇಕಾಗತ್ತೆ. ಇವ್ರು ಹಾಕಿರ್ತಕ್ಕಂಥ ಮಾಹಿತಿ ಅಥವಾ ಇಲ್ಲಿ ಬಂದಿರತಕ್ಕಂಥ ಮಾಹಿತಿ ಇನ್ನೂ ಕಡಿಮೆ ಇದ್ರೆ, ನೀವು ಅದಕ್ಕೆ ಮತ್ತೆ ನಿಮ್ ಬೇರೆ ಬೇರೆ ಇನ್ಕಮ್ಗಳನ್ನು ಹಾಕೊಂಡು ನೀವು ಇದನ್ನ ಸರಿ ಮಾಡ್ಕೋಬೇಕಾಗತ್ತೆ. ಒಂದ್ ವೇಳೆ ಸರಿ ಇದ್ರೆ ಏನು ಮಾಡುವ ಅಗತ್ಯತೆ ಇಲ್ಲ. ಎಸ್, ಕನ್ಫರ್ಮ್ ಅಂತ ಕೊಡಿ. ಈಗ ನಾವೆಲ್ಲಿಗೆ ಬರೋಣ, ಟೋಟಲ್ ಡಿಡಕ್ಷನ್ಗೆ ಬರೋಣ. ಡಿಡಕ್ಷನ್ ಅಲ್ಲಿ ಇವ್ರ ಡಿಡಕ್ಷನ್ ಏನಾಗಿದೆ ಅಂದ್ರೆ 80% 150,000 ಇದೆ, ಹಾಗೆ
ATU ಇನ್ ಕೇಸ್ ಪರ್ಸನ್ ವಿತ್ ಡಿಸಬಿಲಿಟಿ ಅಲ್ಲಿ 75,000 ಇದೆ ಹಾಕೊಂಡಿದ್ದಾರೆ. ಟೋಟಲ್ ಆಗಿ 7,25,000 ರೂಪಾಯಿ ಏನಾಗಿದೆ ಒಂದು ಡಿಡಕ್ಷನ್ ಇರ್ತಕ್ಕಂಥದ್ದು. ಅಂದ್ರೆ ಯಾರು ಶೇಕಡ 50 ಅಥವಾ 70%ಕ್ಕಿಂತ ಕಡಿಮೆ ಅಂಗವಿಕಲತೆಯನ್ನು ಹೊಂದಿರ್ತಾರೆ ಅವರಿಗೆ 75,000 ಏನಿರುತ್ತೆ ವಿಶೇಷ ಒಂದು ಪ್ರಯೋಜನ ಇರುತ್ತೆ, ಅದನ್ನ ತಾವು ಅವರು ಹಾಕೋಬಹುದು. ಇಲ್ಲಿ ATU-ದಲ್ಲಿ 75,000 ತೋರಿಸ್ತಾ ಇದೆ. 2,25,000 ಏನಿದೆ ಟೋಟಲ್ ಡಿಡಕ್ಷನ್ ಇದೆ, ಕನ್ಫರ್ಮ್ ಅಂತ ಕೊಡಿ. ಎಸ್, ಅದಾದ್ಮೇಲೆ 34,800 ಏನಾಗಿದೆ ಟ್ಯಾಕ್ಸ್ ಪೇಡ್ ಆಗಿದೆ. ಬಟ್ ಇಲ್ಲಿ ಏನು ತೋರಿಸ್ತಾ ಇದೆ 34,798.92 ಟ್ಯಾಕ್ಸ್ ಲಯಬಿಲಿಟಿ ಇದೆ. ಇವರು ಕರೆಕ್ಟ್ ಆಗಿ ಕಟ್ಟಿರೋದ್ರಿಂದ ಯಾವುದೇ ರೀತಿ ಇರತಕ್ಕಂಥ ಸಮಸ್ಯೆ ಇಲ್ಲಿ ಕಂಡು ಬರುವುದಿಲ್ಲ. ಓಕೆ, ನಾನು ಈ 34,800ಕ್ಕೆ ಕನ್ಫರ್ಮೇಶನ್ ಕೊಡ್ತಾ ಇದ್ದೀನಿ. ಮುಂದೆ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಕ್ಲಿಕ್ ಮಾಡಿ. ಎಸ್, ಕನ್ಫರ್ಮ್ ಕೊಡಿ. ಈ ರೀತಿ 5 ಹಂತಗಳು ಏನಾಗಬೇಕು, ಕನ್ಫರ್ಮ್ 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 ಅಂತ ಬರಬೇಕು. ಅದಾದ್ಮೇಲೆ ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ಬಹುಮುಖ್ಯವಾಗಿ ನೀವು ನೋಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ ಇದನ್ನ ನೋಡ್ಕೋಬೇಕು. ಯು ಆರ್ ಎಲಿಜಿಬಲ್ ಫಾರ್ ರಿಫಂಡ್ 10 rupees ಅಂತ ಇದೆ. ಅಂದ್ರೆ ಇವರು 10 rupees ಹೆಚ್ಚಿಗೆ ಕಟ್ಟಿರೋದ್ರಿಂದ ಇವ್ರಿಗೆ 10 rupees ಏನಾಗುತ್ತೆ ಒಂದು ಅಕೌಂಟ್ಗೆ 10 rupees ಜಮಾ ಆಗುತ್ತೆ. ಅಂದ್ರೆ ಇವ್ರು ಹೆಚ್ಚಿಗೆ 10 rupees ಟ್ಯಾಕ್ಸ್ ಅನ್ನ ಕಟ್ಟಿರ್ತಕ್ಕಂಥದ್ದು. ಈಗ ನಾವು ಮತ್ತೆ ಫ್ರೀ ರಿಟರ್ನ್ ಅಂತ ಕೊಡೋಣ. ಇಲ್ಲಿ ನಾವು ಅಗ್ರಿ ಆಗಬೇಕಾಗತ್ತೆ, ಪ್ರೊಸೀಡ್ ಟು ಫ್ರೀ ಅಂತ ಕೊಡಿ. ಎಲ್ಲವನ್ನ ನೋಡಿಕೊಂಡು ನಿಮ್ಮ ಐಟಿ ರಿಟರ್ನ್ ಮತ್ತೊಂದ್ಸಾರಿ ಸರಿಯಾಗಿ ನೋಡಿಕೊಂಡು ಕೆಳಗಡೆ ಬರ್ತಕ್ಕಂತಹ ಪ್ರೊಸೀಡ್ ಟು ವೆರಿಡೇಷನ್ ಮೇಲೆ ಎನ್ವಿ ಮಾಡಿ ಕ್ಲಿಕ್ ಮಾಡಿ. ಎಸ್, ಇಲ್ಲಿ ವೆರಿಡೇಷನ್ ಕೊಟ್ಟಾಗ 4 errorಗಳು ಬರ್ತಾ ಇದೆ. ಆ 4 errorಗಳನ್ನ ನಾವಿಲ್ಲಿ ಸರಿ ಮಾಡಬೇಕಾಗಿರ್ತಕ್ಕಂಥದ್ದು. ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಆ ಎರರ್ಗಳು ಏನಂತ ತೋರಿಸುತ್ತೆ, ಆ ಎರರ್ಗಳನ್ನು ನಾವಿಲ್ಲಿ ಸರಿ ಮಾಡ್ತಾ ಹೋಗ್ಬೇಕು ಅಷ್ಟೇ. ಆ ಎರರ್ಗಳು ಏನಪ್ಪ ಅಂದ್ರೆ ಅದು ರೆಡ್ ಇಂಕ್ ರೆಡ್ ಆಗಿರುತ್ತೆ, ಅದನ್ನೊಂದು ಸರಿ ನೋಡೋಣ ನಾವು. ಓಕೆ, ಇಲ್ಲೆಲ್ಲ ಮೊದಲಿಗೆ ಏನ್ ಮಾಡಿರ್ತಾರೆ ಎಕ್ಸಾಮ್ಟ್ ಅಲೌನ್ಸ್ಗಳನ್ನು ನಾವು ಡಿಲೀಟ್ ಮಾಡ್ಕೊಂಡ್ಬಿಟ್ರೆ ಸರ್. ಎಸ್, ಇವೆಲ್ಲವುಗಳನ್ನು ನಾವು ಡಿಲೀಟ್ ಮಾಡಿಕೊಂಡ್ರೆ ಡಿಲೀಟ್ ಮಾಡ್ತಾ ಇದ್ದೀನಿ ನಾನು. ಅವುಗಳೆಲ್ಲವುಗಳನ್ನು ಏನ್ ಮಾಡ್ಕೊಳ್ಳಿ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿಕೊಂಡು ಸೇವ್ ಅಂತ ಕೊಡಿ. ಎಸ್, ಸೇವ್ ಅಂತ ಕೊಟ್ಟು ಮತ್ತೆ ಕನ್ಫರ್ಮ್ ಅಂತ ಕೊಡಿ. ಎಸ್, ಮತ್ತೆ ಸೇಮ್ ಪ್ರೊಸೀಜರ್ ಮಾಡ್ಬೇಕಾಗತ್ತೆ, ಪ್ರೊಸೀಡ್ ಪ್ರಿವ್ಯೂ ರಿಟರ್ನ್ ಅಂತ ಕೊಡಿ. ಈ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ, ಪ್ರೊಸೀಡ್ ಟು ಪ್ರಿವ್ಯೂ ಅಂತ ಕೊಡಿ. ಇದೊಂದು ಲೈವ್ ಎಕ್ಸಾಂಪಲ್ ಅನ್ನು ಕೊಡ್ತಾ ಇದ್ದೀನಿ. ಅಂತ ಅನೇಕ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಎಸ್, ಇಲ್ಲಿ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ, ಪ್ರೊಸೀಡ್ ಟು ವೆರಿಫಿಕೇಶನ್ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ವೆರಿಫೈ ಮಾಡಬೇಕಾಗತ್ತೆ, ಈ ವೆರಿಫೈ ಮಾಡ್ಕೋಬಹುದು, ಇಲ್ಲ ವಿ ವೆರಿಫೈ ಲೇಟರ್ ಮಾಡ್ಬೋದು. ಆಮೇಲೆ 120 days ತನೂ ಅವಕಾಶ ಇರುತ್ತೆ. ವೆರಿಫೈ ವೈ ಐ ಟಿ ಆರ್ ಇದನ್ನು ನೀವು ಪೋಸ್ಟ್ ಮಾಡೋದ್ರ ಮೂಲಕವೂ ಕೂಡ ವೆರಿಫೈ ಮಾಡ್ಕೋಬಹುದು. ನಾನಿಲ್ಲಿ ಈ ವೆರಿಫೈ ಅನ್ನು ಕೊಡ್ತಾ ಇದ್ದೀನಿ. ಒಂದೇ ಆಪ್ಷನ್ ಅನ್ನು ಕಂಟಿನ್ಯೂ ಅಂತ ಕೊಡಿ. ಕೊಟ್ಟು ಯಾವ ರೀತಿ ಮಾಡ್ತೀರಿ ಈ ವೆರಿಫೈ ಅಂತ ಕೇಳುತ್ತೆ. ಅಲ್ಲಿಯೂ ಕೂಡ ಅನೇಕ ಮೆಥಡ್ಗಳಿರ್ತವೆ. ಅದು ಮೊಬೈಲ್ ನಂಬರ್ ಆಗಿರ್ಬೋದು, ಡಿಜಿಟಲ್ ಸಿಗ್ನಲ್ ಸರ್ಟಿಫಿಕೇಟ್ ಮೂಲಕ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಡಿಮ್ಯಾಟ್ ಅಕೌಂಟ್ ಆಗಿರ್ಬೋದು, ಯು ವಿ ಸಿ ಆಗಿರ್ಬೋದು, ಹೀಗೆ ಸಾಕಷ್ಟು ಇರ್ತಕ್ಕಂಥದ್ದು. ಅದರಲ್ಲಿ ನಾನು ಆಧಾರ್ ಓ ಟಿ ಪಿ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಕಂಟಿನ್ಯೂ ಅಂತ ಕೊಡಿ. ಎಸ್, ಐ ಅಗ್ರಿ ವ್ಯಾಲಿಡೇಟ್ ಟು ಮೈ ಆಧಾರ್ ಡೀಟೇಲ್ಸ್ ಅಂತ ಕೊಟ್ಟು ಜನರೇಟ್ ಆಧಾರ್ ಓ ಟಿ ಪಿ ಅಂತ ಕೊಡಿ. ಆಗ ಆಧಾರ್ ಸಂಖ್ಯೆಗೆ ಏನೋಗಿರುತ್ತೆ, ನಿಮ್ಮ ಒಂದು ಓ ಟಿ ಪಿ ಹೋಗಿರುತ್ತೆ. ಆ ಓ ಟಿ ಪಿ ನಾವು ಇಲ್ಲಿ ಹಾಕಬೇಕಾಗತ್ತೆ. ಆಗ ನಿಮ್ಮ ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ, ಸಬ್ಮಿಟ್ ಅಂತ ಕೊಡಿ. ಎಸ್, ಯು ಹ್ಯಾವ್ ಸಕ್ಸಸ್ಫುಲಿ ಫಿಲ್ಡ್ ಅಂಡ್ ವೆರಿಫೈಡ್ ಯುವರ್ ರಿಟರ್ನ್ ಅಂತ ಬರುತ್ತೆ. ಈ ಡೌನ್ಲೋಡ್ ರಿಸಿಪ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಆಗ ನಿಮ್ಮ ಡೌನ್ಲೋಡ್ ಸರ್ಟಿಫಿಕೇಟ್ ಏನಾಗುತ್ತೆ, ಡೌನ್ಲೋಡ್ ಆಗುತ್ತೆ. ಈ ರೀತಿಯಾಗಿ ನೀವು ಆರಾಮಾಗಿ ಈ ರಿಟರ್ನ್ ಅನ್ನ ಸಲ್ಲಿಸಬಹುದು ಅಂತ ಹೇಳ್ತಾ, ಇದ್ರ ಜೊತೆಗೆ ನಾನು ಸಾಕಷ್ಟು ವಿಡಿಯೋಗಳನ್ನ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿದ್ದೀನಿ. ಅದು 3 ನಿಮಿಷದಲ್ಲಿ ಪಾನ್ ಕಾರ್ಡ್ ಅನ್ನ ಪಡೆಯೋದು ಹೇಗೆ ಆಗಿರ್ಬೋದು, ಪಾಕೆಟ್ ಆಧಾರ್ ಕಾರ್ಡ್ ಪಡೆಯೋದು ಹೇಗೆ ಆಗಿರ್ಬೋದು, ಅಥವಾ ನಿಮ್ಮ ಸರ್ವೆ ನಂಬರ್ ಅನ್ನ ನೋಡ್ಕೊಳ್ಳೋದು ಹೇಗಾಗಿರ್ಬೋದು, ಹೀಗೆ 16 ವಿಡಿಯೋಗಳ ಒಂದು ಪ್ಲೇಲಿಸ್ಟ್ ಲಿಂಕ್ ಅನ್ನು ಕೂಡ ಈಗ ಕೊಟ್ಟಿರ್ತೀನಿ, ಅದನ್ನು ತಾವು ನೋಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋಗಳಿಗೆ
ಒಂದು ಲೈಕ್ ಅನ್ನು ಕೊಡಿ, ನಿಮ್ಮ ಬೇರೆಯವರಿಗೂ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.